ಹಲೋ ಎವ್ರಿ ಒನ್ ಐ ಆಮ್ ಸಂತೋಷ್ ಟುಡೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ದಟ್ ಈಸ್ ಅಬೌಟ್ ನೆಸ್ಟೆಡ್ ಲೂಪ್ಸ್ ಓಕೆ ಆಲ್ರೆಡಿ ನಾವು ನೆಸ್ಟೆಡ್ ಇಫ್ ಅಂದರೆ ಏನು ಅಂತ ಸ್ಟಡಿ ಮಾಡಿದ್ವಿ ನೆಸ್ಟೆಡ್ ಇಫ್ ಅಂದರೆ ಏನು ಒಂದು ಇಫ್ ಒಳಗಡೆ ಇನ್ನೊಂದು ಇಫ್ ಯೂಸ್ ಮಾಡಿದರೆ ಅದಕ್ಕೆ ನಾವು ನೆಸ್ಟೆಡ್ ಇಫ್ ಅಂತ ಕರಿತೀವಿ ಅದೇ ಥರ ನೆಸ್ಟೆಡ್ ಲೂಪ್ ಅಂದರೆ ಏನು ಒನ್ ಇಫ್ ಸಾರಿ ಒನ್ ಲೂಪ್ ಇನ್ಸೈಡ್ ಸೈಡ್ ಅನ್ ಅದರ್ ಲೂಪ್ ಈ ಥರ ಪ್ರೋಸೆಸ್ ಇದ್ರೆ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ನೆಸ್ಟೆಡ್ ಲೂಪ್ ಅಂತ ಕರಿತೀವಿ ಓಕೆ ಐ ವಿಲ್ ರೈಟ್ ಹಿಯರ್ ನೆಸ್ಟೆಡ್ ಲೂಪ್ ಮೀನ್ಸ್ ಹ್ಯಾವಿಂಗ್ ಒನ್ ಲೂಪ್ ಇನ್ ಸೈಡ್ ಅನದರ್ ಲೂಪ್ ನೆಸ್ಟೆಡ್ ಲೂಪ್ ಈಸ್ ಹ್ಯಾವಿಂಗ್ ಒನ್ ಲೂಪ್ ಇನ್ಸೈಡ್ ಅನದರ್ ಲೂಪ್ ಅವಾಗ ನಾವು ಏನಂತ ಕರಿತೀವಿ ನೆಸ್ಟೆಡ್ ಲೂಪ್ ಅಂತ ಕರಿತೀವಿ ಆ್ಯಂಡ್ ಯೂಜುವಲಿ ನೆಸ್ಟೆಡ್ ಲೂಪನ್ನು ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ ಇಫ್ ವಿ ವಾಂಟ್ ಟು ಯೂಸ್ ಮಲ್ಟಿ ಡೈಮೆನ್ಷನಲ್ ಡೇಟಾ ಮಲ್ಟಿ ಡೈಮೆನ್ಷನಲ್ ಡೇಟಾ ನಾವು ಸ್ಟೋರ್ ಮಾಡೋರಿದ್ವಿ ಅಂದರೆ ಅವಾಗ ನೆಸ್ಟೆಡ್ ಲೂಪನ್ನು ಯೂಸ್ ಮಾಡ್ಕೋತೀವಿ ಫಾರ್ ಎಕ್ಸಾಂಪಲ್ ಮಲ್ಟಿ ಡೈಮೆನ್ಷನಲ್ ಅಂದರೆ ಏನು ಫಾರ್ ಎಕ್ಸಾಂಪಲ್ ಇಫ್ ಐ ಹ್ಯಾವ್ ಲಿಸ್ಟ್ ಆಫ್ ಐಟಮ್ಸ್ ಅಂತ ತಿಳ್ಕೊಳ್ಳಿ ಇಲ್ಲಿ ನೋಡಿ ಫೈವ್ ಸಿಕ್ಸ್ ಲೆವೆನ್ ಟ್ವೆಂಟಿ ಸೆವೆನ್ ಓಕೆ ಏಯ್ಟಿ ಫೈ ಈ ಥರ ಲಿಸ್ಟ್ ಆಫ್ ಐಟಮ್ಸ್ ಇದ್ದರೆ ಇದು ಒನ್ ಡೈಮೆನ್ಷನಲ್ ಅಂತ ಕರಿತೀವಿ ಒನ್ ಡೈಮೆನ್ಷನಲ್ ಅಂದರೆ ಅದು ರೋ ವೈಸ್ ಇರ್ಬೋದು ಅಥವಾ ಕಾಲಮ್ ವೈಸ್ ಇರ್ಬೋದು ದಿಸ್ ಇಸ್ ಜಸ್ಟ್ ಒನ್ ರೋ ಬಟ್ ಇಫ್ ಐ ವಾಂಟ್ ಟು ಸ್ಟೋರ್ ದ ಡೇಟಾ ರೋ ಆ್ಯಂಡ್ ಕಾಲಮ್ ವೈಸ್ ಬೋತ್ ಡೈಮೆನ್ಷನಲ್ಲಿ ನಾನು ಡೇಟಾ ಸ್ಟೋರ್ ಮಾಡಬೇಕಂದ್ರೆ ಅವಾಗ ಏನಂತೀವಿ ನಾವು ಮಲ್ಟಿ ಡೈಮೆನ್ಷನಲ್ ಡೇಟಾ ಅಂತ ಕರಿತೀವಿ ಓಕೆ ಇದನ್ನೇ ನಾನು ಹೀಗೂ ತೋರಿಸ್ಬೋದು ನಿಮಗೆ ಫೈ ಸಿಕ್ಸ್ವೆನ್ ಟ್ವೆಂಟಿ ಸೆವೆನ್ ಏಟಿ ಫೈವ್ ಇದು ಒನ್ ಡೈಮೆನ್ಷನ್ ಇದು ಕೂಡ ಒನ್ ಡೈಮೆನ್ಷನ್ ಬಟ್ ಟೂ ಡೈಮೆನ್ಷನಲ್ ಡೇಟಾ ಅಂದರೆ ಹೇಗಿರುತ್ತೆ ಇಫ್ ಐ ವಾಂಟ್ ಟು ಸ್ಟೋರ್ ದ ಡೇಟಾ ಲೈಕ್ ದಿಸ್ ಫೈವ್ ಸಿಕ್ಸ್ ಲೆವೆನ್ ದೆನ್ ಟ್ವೆಂಟಿ ಸೆವೆನ್ ಏಯ್ಟಿ ಫೈವ್ ಇಫ್ ಐ ಹ್ಯಾವ್ ಅನ್ ಅದರ್ ಡೇಟಾ ಟ್ವೆಲ್ವ್ ಸಿಕ್ಸ್ ಆರ್ ಸಿಕ್ಸ್ಟಿ ಒನ್ ನೈನ್ಟೀನ್ ಟ್ವೆಂಟಿ ಫೈವ್ ಈ ತರ ರೋ ಮತ್ತು ಕಾಲಮ್ ವೈಸ್ ಡೇಟಾ ಸ್ಟೋರ್ ಮಾಡಬೇಕಾಗಿದ್ರೆ ನಾವು ಏನು ಯೂಸ್ ಮಾಡ್ತೀವಿ ನೆಸ್ಟೆಡ್ ಲೂಪನ್ನು ಯೂಸ್ ಮಾಡ್ಕೋತೀವಿ ಓಕೆ ಅಂದ್ರೆ ಒಂದು ಲೂಪನ್ನು ರೋ ಪ್ರೊಸೆಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಇನ್ನೊಂದು ಲೂಪನ್ನು ಕಾಲಂ ಪ್ರೊಸೆಸ್ ಮಾಡೋಕ್ಕೆ ಯೂಸ್ ಮಾಡ್ಕೋತೀವಿ ಓಕೆ ಅಂಡ್ ವೈ ವಿ ಯೂಸ್ ನೆಸ್ಟೆಡ್ ಲೂಪ್ಸ್ ನೆಸ್ಟೆಡ್ ಲೂಪ್ ಯಾಕೆ ಬೇಕು ನಮಗೆ ಫಾರ್ ಆರ್ ವರ್ಕಿಂಗ್ ವಿತ್ ಟು ವರ್ಕ್

ಮ್ಯಾಟ್ರಿಕ್ಸ್ ತರ ಇದು ಕಾಣಿಸ್ತಾ ಮಾತೃಕೆಗಳು ಅಂತ ನೀವು ಸ್ಟಡಿ ಮಾಡಿರ್ತೀರಿ ಮ್ಯಾಟ್ರಿಕ್ಸ್ ನಲ್ಲಿ ಡೇಟಾ ಹೇಗೆ ಸ್ಟೋರ್ ಆಗುತ್ತೆ ರೋ ಮತ್ತು ಕಾಲಮ್ ವೈಸ್ ಡೇಟಾ ಸ್ಟೋರ್ ಆಗುತ್ತೆ ಈಗ ಮ್ಯಾಟ್ರಿಕ್ಸ್ ತರ ನೀವು ಡೇಟಾ ಸ್ಟೋರ್ ಮಾಡಬೇಕಂದ್ರೆ ಯು ಕ್ಯಾನ್ ಯೂಸ್ ನೆಸ್ಟೆಡ್ ಲೂ ಅಂದ್ರೆ ಇದನ್ನ ಯಾಕೆ ಯೂಸ್ ಮಾಡ್ತೀವಿ ವರ್ಕಿಂಗ್ ವಿತ್ ವರ್ಕಿಂಗ್ ವಿತ್ ಮ್ಯಾಟ್ರಿಕ್ಸ್ ಮ್ಯಾಟ್ರಿಕ್ಸ್ ಅಂದ್ರೇ ಏನು ಟೂ ಡೈಮೆನ್ಷನಲ್ ಅರೆ ಅಂತ ನಾವು ಕರಿತೀವಿ ಟೂ ಡಿ ಅರೇಸ್ ಒನ್ ಡೈಮೆನ್ಷನಲ್ ಅಂದರೆ ರೋ ವೈಸ್ ಇರುತ್ತೆ ಅಥವಾ ಕಾಲಂ ವೈಸ್ ಇರುತ್ತೆ ಟೂ ಡಿ ಅರೆ ಅಂದರೆ ಟೂ ಡೈಮೆನ್ಶನಲ್ ಅಂದರೆ ರೋ ಮತ್ತು ಕಾಲಂ ವೈಸ್ ಎರಡೂ ವೇನಲ್ಲಿ ವಿ ಕ್ಯಾನ್ ಸ್ಟೋರ್ ದ ಡೇಟಾ ಅದಕ್ಕೆ ನಾವೇನಂತೀವಿ ನೆಸ್ಟೆಡ್ ಲೂಪ್ ಅಂತ ಕರಿತೀವಿ ಸಾರಿ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮ್ಯಾಟ್ರಿಕ್ಸ್ ಈ ಥರ ನೀವು ಡೇಟಾ ಸ್ಟೋರ್ ಮಾಡಬೇಕಂದ್ರೆ ಕಂಪಲ್ಸರಿ ಒಂದು ಲೂಪ್ ಒಳಗಡೆ ಇನ್ನೊಂದು ಲೂಪ್ ಯೂಸ್ ಮಾಡ್ಕೋಬೇಕಾಗುತ್ತೆ ದಟ್ ಈಸ್ ವಾಟ್ ನೆಸ್ಟೆಡ್ ಲೂಪ್ ಓಕೆ ಅಂದರೆ ಇಲ್ಲಿ ನೆಸ್ಟೆಡ್ ಲೂಪಲ್ಲಿ ವಿ ಹ್ಯಾವ್ ಔಟರ್ ಲೂಪ್ ಮತ್ತು ಇನ್ನರ್ ಲೂಪ್ ಎರಡು ಲೂಪ್ ಇರುತ್ತೆ ಇಲ್ಲಿ ಓಕೆ ಸಿ ಸಿಂಟೆಕ್ಸ್ ನಾನು ಬರಿತೀನಿ ಹೌ ಯು ಕ್ಯಾನ್ ಯೂಸ್ ನೆಸ್ಟೆಡ್ ಲೂಪ್ಸ್ ನೆಸ್ಟೆಡ್ ಲೂಪ್ಸನ್ನು ಹೇಗೆ ಯೂಸ್ ಮಾಡ್ಬೋದು ಐ ಆಮ್ ಯೂಸಿಂಗ್ ಫಾರ್ ಲೂಪ್ ಟು ಡೆಮಾನ್ಸ್ಟ್ರೇಟ್ ಫಾರ್ ಲೂಪ್ ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ನೀವು ಫಾರ್ ಲೂಪ್ ಬರಿತೀರಿ ಫಾರ್ ಇಲ್ಲಿ ಇನಿಷಿಯಲೈಸ್ ಮಾಡ್ತೀರಿ ದೆನ್ ವಿ ಹಾವ್ ಅಂಡೀಷನ್ ದೆನ್ ವಿ ಹ್ಯಾವ್ ಅಪ್ಡೇಶನ್ ಓಕೆ ಈ ಫಾರ್ ಲೂಪ್ ಒಳಗಡೆ ಇನ್ನೊಂದು ಲೂಪ್ ಫಾರ್ ಇನಿಷಿಯಲೈಸ್ ಅಂಡೀಷನ್ ಅಪ್ಡೇಷನ್ ಓಕೆ ಈ ಫಾರ್ ಲೂಪ್ ಕಂಡೀಷನ್ ಟ್ರೂ ಇದ್ರೆ ಏನ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕು ಅದಕ್ಕೆ ನಾವು ಸೆಟ್ ಆಫ್ ಸ್ಟೇಟ್ಮೆಂಟ್ ಬಾಡಿ ಆಫ್ ದಿ ಲೂಪ್ ಅಂತ ಕರಿತೀವಿ ಬಾಡಿ ಆಫ್ ದಿ ಲೂಪ್ ಇದು ಇನ್ನರ್ ಲೂಪ್ ಇನ್ನರ್ ಲೂಪ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತವೆ ಯಾವಾಗ ಒಳಗಡೆ ಇರುವಂತ ಲೂಪಲ್ಲಿ ಕಂಡೀಷನ್ ಟ್ರೂ ಇದ್ರೆ ಅಕಸ್ಮಾತ್ ಹೊರಗಡೆ ಇರುವಂತ ಮೀನ್ಸ್ ಔಟರ್ ಲೂಪಲ್ಲಿ ಏನಿದೆ ಕಂಡೀಷನ್ ಟ್ರೂ ಆದರೆ ಇಟ್ ಕಮ್ಸ್ ಇನ್ ಸೈಡ್ ಅಂಡ್ ಅದರದೇ ಆದ ಸ್ಟೇಟ್ಮೆಂಟ್ಸ್ ಕೂಡ ಇರಬಹುದು ಅದಕ್ಕೆ ನಾವೇನಂತೀವಿ ಔಟರ್ ಲೂಪ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ ಹಂಗಂದ್ರೆ ದಿಸ್ ಕ್ಲೋಸಸ್ ಇಯರ್ ಒನ್ ಲೂಪ್ ಇನ್ ಸೈಡ್ ಅನ್ ಅದರ್ ಲೂಪ್ ಅರ್ಥ ಆಯ್ತಾ ಇದಕ್ಕೋಸ್ಕರ ವಿ ಕ್ಯಾನ್ ಹ್ಯಾವ್ ಸಿಂಪಲ್ ಎಕ್ಸಾಂಪಲ್ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ಜಸ್ಟ್

ಐ ಪ್ಲಸ್ ಪ್ಲಸ್ ಇದರ ಒಳಗಡೆ ವಿ ಹ್ಯಾವ್ ಫಾರ್ ಇನ್ನೊಂದು ಲೂಪಿಗೆ ಇನ್ನೊಂದು ವೇರಿಯೇಬಲ್ ತಗೋಬೇಕು ಜೆ ಇಸ್ ಕೋರ್ ಟು ಒನ್ ಜೆ ಲೆಸ್ ದೆನ್ ಆರ್ ಈಕ್ವಲ್ ಟು ಟು ಜೆ ಪ್ಲಸ್ ಪ್ಲಸ್ ಓಕೆ ಇದರೊಳಗಡೆ ಸಮ್ ಐಟಮ್ಸ್ ಐ ವಾಂಟ್ ಟು ಪ್ರಿಂಟ್ ಆರ್ ಐ ವಾಂಟ್ ಸಮ್ ಸ್ಟೇಟ್ಮೆಂಟ್ಸ್ ಟು ಪ್ರಿಂಟ್ ಇಲ್ಲೇನು ಪ್ರಿಂಟ್ ಮಾಡೋಣ ಇಂಡಿಯಾ ಅಂತ ನಾನು ಪ್ರಿಂಟ್ ಮಾಡಬೇಕಂತ ಮಾಡಿದ್ದೀನಿ ಓಕೆ

ಒನ್ ಲೆಸ್ ದೆನ್ ಅವ್ರಿಗೆ ಕೊಟ್ಟು ಟು ಎಸ್ ಟ್ರೂ ಟ್ರೂ ಅಂದರೆ ಇಟ್ ಕಮ್ಸ್ ಇನ್ ಸೈಡ್ ಒಳಗಡೆ ಬಂದ ತಕ್ಷಣ ಏನಿದೆ ಜೆ ಇಕ್ವೋ ಟು ಒನ್ ಒನ್ ಲೆಸ್ ದೆನ್ ಅವ್ರಿಗೆ ಕೊಟ್ಟು ಟು ಎಸ್ ಟ್ರೂ ಟ್ರೂ ಅಂದರೆ ಇಟ್ ಕಮ್ಸ್ ಇನ್ ಸೈಡ್ ವಾಟ್ ಇಟ್ ಪ್ರಿಂಟ್ಸ್ ಪ್ರಿಂಟ್ ಇಂಡಿಯಾ ಅಂತ ಪ್ರಿಂಟ್ ಆಯಿತು ಓಕೆ ನೆಕ್ಸ್ಟ್ ಈಗ ಒಳಗಡೆ ಲೂಪ್ ಇನ್ನೂ ಎಕ್ಸಿಕ್ಯೂಷನ್ ನಲ್ಲೇ ಇದೆ ಅದು ಈಗ ಅದನ್ನ ಏನು ಮಾಡ್ಬೇಕು ನೀವು ಕಂಪ್ಲೀಟ್ ಆಗೋವರೆಗೂ ಇಟ್ ಶುಡ್ ಎಕ್ಸಿಕ್ಯೂಟ್ ಅಂದರೆ ಒಳಗಡೆ ಲೂಪ್ ಇನ್ನೂ ಫೇಲ್ ಆಗಿಲ್ಲ ಅದು ಫೇಲ್ ಆಗೋವರೆಗೂ ದಿಸ್ ಶುಡ್ ವರ್ಕ್ ಅಥವಾ ಟ್ರೂ ಇರೋವರೆಗೂ ದಿಸ್ ಶುಡ್ ವರ್ಕ್ ಹಂಗಿದ್ರೆ ಒಳಗಡೆ ಲೂಪಲ್ಲಿ ಏನಾಗುತ್ತೆ ಜೆ ಪ್ಲಸ್ ಪ್ಲಸ್ ಜೆ ಕೊಟ್ಟು ಟು ಟು ಲೆಸ್ ದೆನ್ ಅವ್ರಿಗೆ ಕೊಟ್ಟು ಟು ಟ್ರೂ ಟ್ರೂ ಅಂದರೆ ಮತ್ತೆ ಒಳಗಡೆ ಬಂತು ಪ್ರಿಂಟ್ ಇಂಡಿಯಾ ಅಂತ ಪ್ರಿಂಟ್ ಆಯಿತು ಓಕೆ ನೆಕ್ಸ್ಟ್ ಇನ್ನೂ ಫೇಲ್ ಆಗಿಲ್ಲ ಇದು ಜೆ ಪ್ಲಸ್ ಪ್ಲಸ್ ಜೆ ಇಕ್ವಲ್ ಟು ತ್ರೀ ತ್ರೀ ಲೆಸ್ ಧನ ಕೊಟ್ಟು ಟು ಫಾಲ್ಸ್ ಒಳಗಡೆ ಲೂಪ್ ಫಾಲ್ಸ್ ಆದರೆ ಮಾತ್ರ ಇಟ್ ಕಮ್ಸ್ ಔಟ್ಸೈಡ್ ಆ್ಯಂಡ್ ಇಟ್ ಗೋಸ್ ಟು ದ ಔಟರ್ ಲೂಪ್ ಔಟರ್ ಲೂಪ್ಗೆ ಇದು ವಾಪಸ್ ಬರುತ್ತೆ ಔಟರ್ ಲೂಪಲ್ಲಿ ಐಸ್ ಕೊಟ್ಟು ಒನ್ ಇತ್ತು ಮತ್ತೆ ಈಗ ಏನು ಮಾಡಬೇಕು ಐ ಪ್ಲಸ್ ಪ್ಲಸ್ ಐ ಪ್ಲಸ್ ಪ್ಲಸ್ ಅಂದರೆ ಐಸ್ ಇಕ್ ಟು ಏನಾಯಿತು ಟು

ಟ್ರೂ ಅಂದ್ರೆ ಅಗೇನ್ ಇಟ್ ಪ್ರಿಂಟ್ಸ್ ಇಂಡಿಯಾ ಓಕೆ ಮತ್ತೆ ಜೆ ಇಕ್ವಲ್ ಟು ಜೆ ಪ್ಲಸ್ ಪ್ಲಸ್ ಜೆ ಇಕ್ವಲ್ ಟು 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 ಲೆಸ್ ದೆನ್ ಅವ್ರ ಇಕ್ವಲ್ ಟು ಟು ಎಸ್ ಟ್ರೂ ಟ್ರೂ ಅಂದ್ರೆ ಇಟ್ ಕಮ್ಸ್ ಇನ್ಸೈಡ್ ಇನ್ಸೈಡ್ ಬಂದು ಈಗ ಏನು ಪ್ರಿಂಟ್ ಮಾಡುತ್ತೆ ಮತ್ತೆ ಇಂಡಿಯಾ ಇಂಡಿಯಾ ಅಂತ ಪ್ರಿಂಟ್ ಆಯ್ತಾ ಎಸ್ ಮತ್ತೆ ಜೆ ಪ್ಲಸ್ ಪ್ಲಸ್ ಫೇಲ್ ಆಗೋರೆಗೂ ಒಳಗಡೆ ಲೂಪ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ ಜೆ ಈಕ್ವಲ್ ಟು ತ್ರೀ ತ್ರೀ ಲೆಸ್ ಧನ್ ಅವ್ರಿಗೆ ಕೊಟ್ಟು ಟು ಫಾಲ್ಸ್ ಫಾಲ್ಸ್ ಆದ ತಕ್ಷಣ ಇಟ್ ಕಮ್ಸ್ ಔಟ್ಸೈಡ್ ದ ಲೂಪ್ ಇಟ್ ಗೋಸ್ ಟು ದ ಔಟ್ಸೈಡ್ ಲೂಪ್ ಔಟ್ಸೈಡ್ ಲೂಪ್ ಯಾವುದಿದೆ ಐ ಇಸ್ಕೋ ಟು ಟೂ ಆಗಿತ್ತು ಈಗ ಐಸ್ ಕೊಟ್ಟು ಏನಾಗುತ್ತೆ ತ್ರೀ ಆಗುತ್ತೆ ತ್ರೀ ಲೆಸ್ ಧನ್ ಅವ್ರಿಗೆ ಕೊಟ್ಟು ಟು ಫಾಲ್ಸ್ ಪೂರ್ತಿ ಔಟ್ರ್ ಲೂಪೇ ಕ್ಲೋಸ್ ಆಗ್ಬಿಡ್ತು ಅಥವಾ ಎಂಡ್ ಆಯಿತು ಇಟ್ ವಿಲ್ ನಾಟ್ ಕಮ್ ಇನ್ ಸೈಡ್ ಅಂದರೆ ಮೇನ್ ಗೇಟ್ ಕ್ಲೋಸ್ ಆಯಿತು ಓಕೆ ದಿಸ್ ಈಸ್ ಹೌ ದ ನೆಸ್ಟೆಡ್ ಲೂಪ್ ವಿಲ್ ವರ್ಕ್ ಆ್ಯಂಡ್ ನೀವು ಯಾವಾಗಲೂ ನೆನಪಿಟ್ಕೋಬೇಕಾಗಿರೋದು ಏನಂದ್ರೆ ಇನ್ನರ್ ಲೂಪ್ ಎಕ್ಸಿಕ್ಯೂಟ್ ಆಗೋವಾಗ ಇನ್ನರ್ ಲೂಪ್ ಫೇಲ್ ಆಗೋವರೆಗೂ ಅಥವಾ ಟ್ರೂ ಇರೋವರೆಗೂ ಇದು ಎಕ್ಸಿಕ್ಯೂಟ್ ಆಗ್ತಾನೆ ಹೋಗುತ್ತೆ ಇದು ಫೇಲ್ ಆದ ತಕ್ಷಣ ಔಟ್ರ್ ಲೂಪ್ಗೆ ಬರುತ್ತೆ ಔಟ್ರ್ ಲೂಪಿಂದ ಮತ್ತೆ ಒಳಗಡೆ ಬಂದಾಗ ದಿಸ್ ವಿಲ್ ಬಿ ದ ನ್ಯೂ ಲೂಪ್ ಆವಾಗ ಮತ್ತೆ ಫಸ್ಟಿಂದನೇ ಅದು ಎಕ್ಸಿಕ್ಯೂಟ್ ಆಗೋದು ಇದೊಂದು ನೆನಪಿಟ್ಕೊಂಡ್ರೆ ಇಟ್ ಕ್ಯಾನ್ ಬಿ ಈಸಿಲಿ ಟ್ರೇಸ್ಡ್ ಓಕೆ ಇದ್ರ ಮೇಲೆ ಸಮ್ ಪ್ಯಾಟರ್ನ್ ಪ್ರಿಂಟಿಂಗ್ ಎಕ್ಸಾಂಪಲ್ಸ್ ನೋಡೋಣ ದೋಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಐ ಟಿ ಇಂಟರ್ವ್ಯೂಸ್ ಓಕೆ ಲೆಟ್ ಅಸ್ ಸಿ ಆಲ್ ದೋಸ್ ಥಿಂಗ್ಸ್ ಇನ್ ದಿ ನೆಕ್ಸ್ಟ್ ವಿಡಿಯೋ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್ ಥ್ಯಾಂಕ್ ಯು